ವೀಕ್ಷಕರೇ ಅಮೋಗ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಇವತ್ತಿನ ಪ್ರಮುಖ ಸುದ್ದಿಗಳು. ನೂತನವಾಗಿ ಸ್ಥಾಪನೆ ಮಾಡಲಾಗಿರುವ ತಿಗಳರ ಅಭಿವೃದ್ಧಿ ನಿಗಮಕ್ಕೆ 200 ಕೋಟಿ ನೀಡುವಂತೆ ಮಾಜಿ ಶಾಸಕ ಬಿ ಸುರೇಶ್ ಗೌಡ ಮುಖ್ಯಮಂತ್ರಿಗೆ ಮನವಿ ಮಾಡುವುದಾಗಿ ತಿಳಿಸಿದರು. ತುಮಕೂರಿನ ಅಮಾನಿಕೆರೆಯ ಗಾಜಿನ ಮನೆ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಅಗ್ನಿವಂಶ ಕ್ಷತ್ರಿಯ ತಿಗಳರ ಜನಾಂಗದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಅಗ್ನಿ ಬನ್ನಿರಾಯ ಸ್ವಾಮಿ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸುರೇಶ್ ಗೌಡರು ಮಾತನಾಡಿದರು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ನೀಡಿದ ಭರವಸೆಯಂತೆ ತಿಗಳರ ಅಭಿವೃದ್ಧಿ ನಿಗಮ ಮತ್ತು ಅಗ್ನಿ ಬನ್ನಿರಾಯ ಸ್ವಾಮಿ ಜಯಂತಿಯನ್ನು ಸರ್ಕಾರದಿಂದ ಆಚರಿಸುವಂತೆ ಆದೇಶ ನೀಡುವ ಮೂಲಕ ಈಡೇರಿಸಿದ್ದಾರೆ ಎಂದು ತಿಳಿಸಿದರು. ತುಮಕೂರು ವಿಶ್ವವಿದ್ಯಾನಿಲಯವು ಕುಲಶಾಸ್ತ್ರ ಅಧ್ಯಯನ ಮಾಡಲು ಮುಂದಾಗಿದೆ. ಹೀಗೆಂದು ಹೇಳಿ ತಿಗಳ ಸಮುದಾಯವನ್ನು ಎಸ್ಟಿಗೆ ಸೇರ್ಪಡೆ ಮಾಡುವ ಬಗ್ಗೆ ಸರ್ಕಾರದ ಗಮನಕ್ಕೆ ತರಲಾಗುವುದೆಂದು ತಿಳಿಸಿದರು. ಇವತ್ತು ಕರ್ನಾಟಕ ತಿಗಳ ಸಮುದಾಯ ಅಭಿವೃದ್ಧಿ ನಿಗಮವನ್ನು ಇವತ್ತು ಸ್ಥಾಪನೆ ಮಾಡಿದೆ. ಅದೇ ರೀತಿ ಇವತ್ತು ಅಗ್ನಿ ಬನ್ನಿಗರಾಯ ಸ್ವಾಮಿ ಜಯಂತಿಯನ್ನು ಕೂಡ ಸರ್ಕಾರದ ವತಿಯಿಂದ ಆಚರಣೆ ಮಾಡುವಂತ ಒಂದು ವ್ಯವಸ್ಥೆಯನ್ನು ಇವತ್ತು ನಮ್ಮ ಸರ್ಕಾರ ಮಾಡಿದೆ. ನಾನು ಈ ಸಂದರ್ಭದಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಮತ್ತೆ ಜಿ ಎಸ್ ಬಸವರಾಜ್ ಅವರಿಗೆ ಮತ್ತೆ ಈ ಸಮಾಜದ ಎಲ್ಲ ಮುಖಂಡರುಗಳಿಗೆ ನಿಮ್ಮ ಹೋರಾಟ ಯಶಸ್ವಿಯಾಗಿದೆ ಅಂತ ಹೇಳಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇನ್ನು ಮುಂದೆ ಇರುವಂತದ್ದು ಈ ಕುಲಶಾಸ್ತ್ರವನ್ನ ಓದಬೇಕು. ಈ ಕುಲಶಾಸ್ತ್ರವನ್ನ ಒಂದು ಕಮಿಟಿ ಮಾಡಿ ಇದನ್ನ ಓದಿ ಈ ಜನಾಂಗ ತುಂಬಾ ಹಿಂದುಳಿದ ಜನಾಂಗ ಆಗಿರೋದ್ರಿಂದ ಇದನ್ನ ಒಂದು ಟ್ರೈಬಲ್ ಕ್ಯಾರೆಕ್ಟರ್ ಇರೋದ್ರಿಂದ ಈ ಜನಾಂಗ ನೂತನವಾಗಿ ನಿರ್ಮಿಸಲಾಗುತ್ತಿರುವ ಅಗ್ನಿ ಬನ್ನಿರಾಯ ದೇವಸ್ಥಾನಕ್ಕೆ ತಾವು 25 ಲಕ್ಷ ರು ನೀಡುವುದಾಗಿ ಸುರೇಶ್ ಗೌಡರು ಪ್ರಕಟಿಸಿದರು. ಸಂಸದ ಜಿಎಸ್ ಬಸವರಾಜ್, ಶಾಸಕ ಜ್ಯೋತಿ ಗಣೇಶ್, ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜ್, ತಿಗಳ ಸಮುದಾಯದ ಮುಖಂಡರುಗಳಾದ ಸುಬ್ಬಣ್ಣ, ಎಎಚ್ ಬಸವರಾಜ್, ಕುಂಬಯ್ಯ, ನರಸಿಂಹಮೂರ್ತಿ, ರವೀಶ್, ಜಾಂಗೀರ್, ಟಿಎಚ್ ಜಯರಾಮ್, ರೇವಣ್ಣ ಸಿದ್ದಯ್ಯ, ಲಕ್ಷ್ಮೀಶ್ ಹಾಗೂ ಮತ್ತಿತರರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮಕ್ಕೂ ಮುನ್ನ ಟೌನ್ ಹಾಲ್ ವೃತ್ತದಿಂದ ಗಾಜಿನ ಮನೆವರೆಗೂ ವಿವಿಧ ಜಾನಪದ ಕಲಾಮೇಳಗಳ ಅದ್ದೂರಿ ಮೆರವಣಿಗೆ ನಡೆಯಿತು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. 3 ದಶಕಗಳ ಹೋರಾಟದ ಪರಿಶಿಷ್ಟ ಜಾತಿಯ ಜನಸಂಖ್ಯೆ ಆಧಾರಿತ ಒಳ ಮೀಸಲಾತಿ ಜಾರಿಗೆ ಬಿಜೆಪಿ ಸರ್ಕಾರದ ಮಹತ್ವದ ತೀರ್ಮಾನ ಎಂದು ತುಮಕೂರು ಜಿಲ್ಲೆಯ ಬಿಜೆಪಿ ದಲಿತ ನಾಯಕರು ಸ್ವಾಗತಿಸಿದ್ದಾರೆ. ಜಿಲ್ಲಾ ಬಿಜೆಪಿ ವೈದ್ಯ ಪ್ರಕೋಷ್ಠದ ಅಧ್ಯಕ್ಷ ಡಾಕ್ಟರ್ ಲಕ್ಷ್ಮೀಕಾಂತ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. 30 ವರ್ಷಗಳಿಂದ ಆಗಿನ ಯಾವ ಸರ್ಕಾರವೂ ತೆಗೆದುಕೊಳ್ಳದ ನಿರ್ಧಾರ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಜೇನುಗೂಡಿಗೆ ಕೈ ಹಾಕಿ ಜೇನು ಕಿತ್ತು ದಲಿತ ಸಮುದಾಯಕ್ಕೆ ಅನ್ಯಾಯ ಆಗದಂತೆ ತಿನಿಸಿದ್ದಾರೆ ಎಂದರು. ಆದರೆ ಒಳ ಮೀಸಲಾತಿ ನೆಪದಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಮನೆಯ ಮೇಲೆ ದಾಳಿ ಮಾಡಿರುವುದು ಖಂಡನಾರ್ಹ, ಸಮಾಜದಲ್ಲಿ ಸಂಘರ್ಷ ಮೂಡಿಸುವ ಪ್ರಯತ್ನ ಅಂತ ಟೀಕಿಸಿದರು. ಇತ್ತೀಚಿನ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಎಂಬ ಒಂದು ಟಾಪಿಕ್ ಅನ್ನು ಸರ್ಕಾರ ಜಾರಿ ಮಾಡಿರುವಂಥದ್ದು ಅದು ಅತ್ಯಂತ ಪ್ರಾಮುಖ್ಯ ಹಾಗೂ ಪರಿಶಿಷ್ಟ ಜಾತಿಗಳಿಗೆ ಸಬಲೀಕರಣ ಹಾಗೂ ನ್ಯಾಯಸಮ್ಮತವಾಗಿ ಹಂಚಿರುವಂತಹ ಕಾರ್ಯಕ್ರಮ ಆಗಿದೆ. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ 3 ದಶಕಗಳ ಕಾಲ ನೆನೆಗೊತ್ತಿಗೆ ಬಿದ್ದಂತಹ ಒಳ ಮೀಸಲಾತಿ ಎಂಬ ಪಿಡುಗನ್ನು ಹೋಗಲಾಡಿಸಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸರ್ಕಾರ ಜೇನುಗೂಡಿಗೆ ಕೈ ಹಾಕಿ ಜೇನನ್ನು ಕಚ್ಚಿಸಿಕೊಂಡು ಜೇನನ್ನು ತಿನ್ನಿಸಿದಂತಹ ಮಹಾನುಭಾವ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ. ಈ ದಲಿತ ಜಾತಿಗಳ ಏನು ಒಡನಾಟ, ಕಿತ್ತಾಟ, ಘರ್ಷಣೆ ಏನಿತ್ತು ಅದನ್ನು ತಿಳಿಯಾಗಿಸುವಂತಹ ಒಂದು ದಾರಿಯನ್ನು ತೋರಿಸ್ಕೊಟ್ಟಂತಹ ಈ ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿಸಿದ ಈ ಕಾಂಟೆಕ್ಸ್ಟಲ್ಲಿ ತಮ್ಮನ್ನು ಮತ್ತೊಮ್ಮೆ ಇನ್ನೊಂದು ವಿಚಾರ ಹೇಳಿದ್ರೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳ ನಿವಾಸದ ಮೇಲೆ ದಾಳಿಯಾಗಿರುವಂಥದ್ದು ಅದು ಒಂದು ಸಮಾಜದ ಈ ದಲಿತ ಸಮಾಜದ ಒಂದು ಭಾಗ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಮಾಜಿ ಮುಖ್ಯಮಂತ್ರಿಗಳ ನಿವಾಸದ ಮೇಲೆ. ಇನ್ನು ಮುಖಂಡ ನರಸಿಂಹಮೂರ್ತಿ ಮಾತನಾಡಿ ಯಡಿಯೂರಪ್ಪನವರ ಮನೆ ಮೇಲೆ ನಡೆದ ದಾಳಿ ನಡೆದಿರುವುದನ್ನು ಖಂಡಿಸಿದರು. ಹಾಗೆ ಅಲೆಮಾರಿ ಮತ್ತು ಸಣ್ಣ ಸಮುದಾಯಕ್ಕೆ 1%, ಇದು ಜನಾಂಗದ ಆಧಾರದ ಮೇಲೆ ಇವತ್ತು ಒಳ ಮೀಸಲಾತಿ ಕೊಟ್ಟಿದೆ. ನಿಜವಾಗ್ಲೂ ಸ್ವಾಗತ ಮಾಡಬೇಕು ಬೊಮ್ಮಾಯಿ ಸರ್ಕಾರ, ಬಿಜೆಪಿ ಸರ್ಕಾರವನ್ನು. ಏನು ಕಾಂಗ್ರೆಸ್ ಜೆ ಡಿ ಎಸ್ನವರು ಬರೀ ಓಟಿನ ರಾಜಕಾರಣ ಮಾಡ್ತಾಯಿದ್ರು,
ಆದರೆ ದಲಿತರಿಗೆ ನ್ಯಾಯವನ್ನು ಕೊಡಲಿಕ್ಕೆ ಇವತ್ತು 30 ವರ್ಷಗಳ ಕಾಲದಿಂದ ಇವತ್ತು ಸದಾಶಿವ ಆಯೋಗ ವರದಿ ಜಾರಿಯಾಗಬೇಕು ಅಂತ ಹೇಳಿ ಬಹಳ ಪ್ರಯತ್ನ ನಮ್ಮ ದಲಿತ ಮುಖಂಡರು ಮಾದಿಗ ದಂಡೂರದವರು ಹೋರಾಟ ಮಾಡ್ತಾ ಇದ್ದರು ಅದಕ್ಕೆ ನ್ಯಾಯ ಸಿಕ್ಕಿರಲಿಲ್ಲ ಆದರೆ ಬಹಳ ಗಟ್ಟಿ ಧೈರ್ಯ ಮಾಡಿ ಇವತ್ತು ಕೇಂದ್ರದ ಏನು ನಮ್ಮ ನಾಯಕರ ಜೊತೆ ಚರ್ಚೆ ಮಾಡಿ ಸುಮಾರು ಜನಕ್ಕೆ ಅನುಮಾನ ಇರಬೇಕು ಏನಪ್ಪ ರಾಜ್ಯ ಸರ್ಕಾರ ಒಂದು ತೀರ್ಮಾನ ತಾಡಿದೆ ಕೇಂದ್ರ ಮಾಡುತ್ತೋ ಹೆಂಗ ಅಂತ ಈಗಾಗಲೇ ಕೇಂದ್ರದ ನಾಯಕರ ಮನವೊಲಿಸಿ ಮುಂದಿನ ದಿನಗಳಲ್ಲಿ ಕೇಂದ್ರದಲ್ಲಿ ಇದೊಂದು ಜಾರಿ 100 ಕ್ಕೆ 100 ಆಗುತ್ತೆ ಅದರಲ್ಲಿ ಎರಡು ಅನುಮಾನನೇ ಇಲ್ಲ ಇನ್ನು ಈ ವೇಳೆಯಲ್ಲಿ ಮಾಜಿ ಶಾಸಕ ಗಂಗಾ ಹನುಮಯ್ಯ ಮುಖಂಡರಾದ ವೈಹೆಚ್ ಉಚ್ಚಯ್ಯ ಮಾರುತಿ ಗಂಗಾ ಹನುಮಯ್ಯ ಇತರರು ಭಾಗವಹಿಸಿದ್ರು ಕ್ಯಾಮೆರಾಮನ್ ಚೇತನ್ ಜೊತೆ ಮಣ್ಣೇರಾಜು ಅಮೋಕ್ ಟಿವಿ ತುಮಕೂರು ಶ್ರೀನಿವಾಸಪುರ ತಾಲೂಕಿನ ಅಡ್ಡಗಲ್ ಗ್ರಾಮದ ಮಹಿಳೆಯರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಹಿನ್ನೆಲೆ ಮುಸ್ಲಿಂ ಯುವಕರ ವಿರುದ್ಧ ಜಾತಿ ನಿಂದನೆ ಮತ್ತು ಹಲ್ಲೆ ಸಂಬಂಧ ಪ್ರಕರಣ ದಾಖಲಾಗಿದೆ ಸರ್ಕಾರಿ ಜಮೀನಿನಲ್ಲಿ ಕುರಿ ಮೇಯಿಸುವ ವೇಳೆ ಉದ್ದೇಶಪೂರ್ವಕವಾಗಿ ಮುಸ್ಲಿಂ ಯುವಕರಿಂದ ಮಾರಣಾಂತಿಕ ಹಲ್ಲೆ ಮತ್ತು ಜಾತಿ ನಿಂದನೆ ಮಾಡಿರುವುದಾಗಿ ಗಾಯಾಳುಗಳು ಆರೋಪ ಮಾಡಿದ್ದು ಈ ನಿಟ್ಟಿನಲ್ಲಿ ಗೌನಿಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹಲ್ಲೆ ಮಾಡಿದ ಅಲಿ ಮತ್ತು ಇತರರ ಬಂಧನಕ್ಕಾಗಿ ಪೊಲೀಸರು ಹುಡುಕಾಟ ಸಾಗಿಸಿದ್ದಾರೆ ಹಲ್ಲೆಗೊಳಗಾದವರನ್ನು ಶ್ರೀನಿವಾಸಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ ಕೆರೆ ಕೆರೆ ಅಮಾನಿ ವಾಸ ಅಮಾನಿ ನರಸಿಂಹನಾಯ್ ಕೆರೆ ಅಂಗಳಕ್ಕೆ ಓಡಿಸ್ಕೊಂಡು ಹೋಗಿದ್ದು ನಾವು ಅಲ್ಲಿ ನೀರು ಕುಡಿಸಲು ಕುರಿಗಳನ್ನು ಕೆರೆಯಲ್ಲಿ ಇಳಿಸಿದಾಗ ಸೊ 3-4 ಕುರಿಗಳು ಅವರ ಹೊಲದಲ್ಲಿ ಅವರ ಹೊಲ ಅಲ್ಲ ಅದು ಕೆರೆಯಲ್ಲಿ ಹಾಕಿರ್ಬೋದು ಅವರು ಅವರೇ ತಾಯಿ ಫಸಲು ಕೆರೆಯಲ್ಲಿ ಹಾಕಿರ್ಬೋದು ಅಲಿ ಅನ್ನೋದು ಅವರೇ ತಾಯಿ ಫಸಲು ಹಾಕಿರ್ತಾರೆ ಯಾರು ಯಾರು ಅವ್ರ ಹೆಸರೇನು ಅಲಿ ಅಲಿ ಮತ್ತೆ शब्द ಅವರು ಕೇಳಲು ನಮಗೆ ನಾಚಿಕೆ ಆಗುತ್ತೆ ಅಂತ ಶಬ್ದಗಳನ್ನು ಬಳಸಿ ಅವರನ್ನು ಏನನ್ನು ಕೆಟ್ಟ ಮಾತಾಡಿದ್ರೆ ಜಾತಿ ನಿಂದನೆ ಮಾಡಿ ನಮ್ಮನ್ನು ನೀವು ಇಂಥ ಜಾತಿಯವರು ನಾವು ಇಂಥ ಭಾಷಿಸಿದವರು ನಮಗೆ ನೀವು ಇಂಥ ಇವಾಗ ಬಂದು ನೀವು ಬಾ ನಿನ್ನ ಅದು ಹೆಂಗ್ ಮೈ ಕರೆದು ನಾನು ಏನೋ ಕೆಟ್ಟ ಅವಾಚಿಕ ಮಾತುಗಳನ್ನು ಮಾತಾಡಿ ನನ್ನ ತುಂಬ ಕಿರುಕುಳ ಕೊಟ್ಟು ನಾನು ಹೊಡೆದು ಸೀಡ್ಸ್ ಸೀಡ್ಸ್ ಕೆಟ್ಟಿಗೆಯಿಂದ ಹೊಡೆದು ತುಂಬ ನೋವು ಚಿಕ್ಕಬಳ್ಳಾಪುರದಲ್ಲಿ ಜೆಡಿಎಸ್ ನಡೆಹಳ್ಳಿ ಕಡೆ ಕಾರ್ಯಕ್ರಮ 50 ದಿನ ಪೂರೈಸಿ 51ನೇ ದಿನಕ್ಕೆ ಕಾಲಿಟ್ಟಿದ್ದು ತಾಲೂಕಿನ ಪಟ್ರೇನಹಳ್ಳಿ ಪಂಚಾಯಿತಿ ಮುತುಕದ ಹಳ್ಳಿಯಲ್ಲಿ ಕೇಕ್ ಕತ್ತರಿಸಿ ಸಂಭ್ರಮಾಚರಣೆ ಆಚರಿಸಿದರು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಪಂಚರತ್ನ ಯಾತ್ರೆ ಮುಗಿಸಿದ ಕೂಡಲೇ ಜೆಡಿಎಸ್ ನಡೆ ಹಳ್ಳಿ ಕಡೆ ಕಾರ್ಯಕ್ರಮ ರೂಪಿಸಿದ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಸುಮಾರು 750 ಕಿಲೋಮೀಟರ್ ಸುತ್ತಿ 234 ಹಳ್ಳಿಗಳನ್ನು ಸುತ್ತಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನರನ್ನು ನೇರವಾಗಿ ಭೇಟಿ ಮಾಡಿ ಮತಯಾಚನೆ ಮಾಡಿದ್ದಾರೆ ರಾತ್ರಿ 10 ಗಂಟೆ ವೇಳೆಯಲ್ಲೂ ಚಿಕ್ಕಬಳ್ಳಾಪುರ ತಾಲೂಕಿನ ಮುತುಕದ ಹಳ್ಳಿಯಲ್ಲಿ ಕೇಕ್ ಕತ್ತರಿಸಿ ಸಂಭ್ರಮಾಚರಣೆ ಮಾಡಿದರು ಮಾತನಾಡಿದ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಂ ಮುನೇಗೌಡ ಹಳ್ಳಿಗಳಲ್ಲಿ ಉತ್ತಮವಾದ ಸ್ಪಂದನೆ ಸಿಕ್ಕಿದೆ ಪ್ರಾಮಾಣಿಕ ಸರಳ ಸಜ್ಜನ ವ್ಯಕ್ತಿ ಎನಿಸಿಕೊಂಡಿರುವ ಜೆಡಿಎಸ್ ಅಭ್ಯರ್ಥಿ ಕೆಪಿ ಬಚ್ಚೇಗೌಡರಿಗೆ 69 ವರ್ಷ ವಯಸ್ಸಾಗಿದ್ದರೂ ಯುವಕರಿಗಿಂತಲೂ ಗಟ್ಟಿಮುಟ್ಟಾಗಿ ಸಂಚರಿಸಿ ಪ್ರತಿಯೊಬ್ಬ ಮನೆಯ ಯಜಮಾನರ ಹೆಸರೇಳಿ ಮಾತನಾಡಿದ್ದಾರೆ ಪಂಚರತ್ನ ಯೋಜನೆಗಳನ್ನು ಬಿಡಿಸಿ ತಿಳಿಸಿದ್ದಾರೆ ಅವರ ಸರಳ ನಡೆಯೇ ಅವರನ್ನು ಈ ಬಾರಿ ಶಾಸಕರನ್ನಾಗಿ ಮಾಡುತ್ತದೆ ಎಂದು ತಿಳಿಸಿದರು ನಾವೀಗಾಗಲೇ ನಾವು ಹೇಳ್ತಾನೆ ಇದ್ದೀವಿ ಜನಕ್ಕೆ ಟೋಪೆ ಹಾಕ್ತಾರೆ ಮಂಗ್ಬೂದಿ ಹರಿಸ್ತಾರೆ ಎಲ್ಲ ಮಾಡ್ತಾರೆ ಅಂತ ಇವತ್ತು ಅವ್ರ ಜನಗಳಿಗೆ ಗೊತ್ತಾಗಿದೆ ಕರೆದ್ಬಿಟ್ಟು ಬರೀ ಕೈಯಲ್ಲಿ ಕಳಿಸಿರ್ತಕ್ಕಂಥ ವಿಚಾರ ಯಾಕಂದರೆ ಸೈಟ್ ಕೊಡ್ತೀವಿ ಅಂತೇಳಿ ಇದು ಮಾಡಿದ್ದಾರೆ ಅದ್ಯಾವುದೋ ವಾಟ್ಸಪ್ಪಲ್ಲಿ ನಾನು ಈಗ ತಾನೇ ನೋಡಿದೆ ಖಾತೆ ನಂಬರ್ ಇಲ್ಲ
ಹೌಸ್ಲಿಸ್ಟ್ ನಂಬರ್ ಇಲ್ಲ, ಜಾಗದ ಚೆಕ್ ಬಂದಿ ಸಹ ಇಲ್ಲ, ಮತ್ತು ಸೈನೂ ಸಹ ಹಾಕಿಲ್ಲ. ಯಾರೋ ವಾಟ್ಸಪ್ಪಲ್ಲಿ ಫೇಕ್ ಸುದ್ದಿನ ಹಾಕಿದ್ದಾರೆ. ಸುಧಾಕರ್ ಮೆಚ್ಚೋಕ್ಕೋಸ್ಕರ ಯಾರೋ ಎಲ್ಲ ಡ್ಯಾಶ್ ಡ್ಯಾಶ್ ಡ್ಯಾಶ್, ಮುಂದಿನ ದಿನಗಳಲ್ಲಿ ಅವ್ರ ಜೀವನನೂ ಸಹ ಡ್ಯಾಶ್ ಡ್ಯಾಶ್ ಆಗುತ್ತೆ. ಅದಕ್ಕೆ ಜನ ಮರಳಾಗಬೇಡಿ, ಕೈ ಮುಗಿದು ಮನವಿ ಮಾಡ್ತೀವಿ. ಅದರಲ್ಲಿ ಮಹಿಳೆಯರಂತಕ್ಕೂ ಸಹ ಸೈಟ್ ಕೊಡ್ತೀವಂತ ಕೆಲಸಕಾರ ಬಿಟ್ಟು, ಮಕ್ಕಳ ಮರಿ ಬಿಟ್ಟು, ಗಂಡನ ಬಿಟ್ಟು, ತೋಟ ಬಿಟ್ಟು, ಹಸುಗಳನ್ನು ಬಿಟ್ಟು ಹೋಗಿ ಪಾಪ ವ್ಯರ್ಥ ಆಗಿದೆ. ಊಟ ಇಲ್ದಿರೋ ಸಹ ಸುಮಾರು ಜನ ಮಹಿಳೆಯರು ಬಂದಿರತಕ್ಕಂಥ ಕಾಣ್ತಾ ಇದೆ. ದಯವಿಟ್ಟು ಮಹಿಳೆಯರನ್ನ ಕೈ ಮುಗಿದು ಮನವಿ ಮಾಡ್ತೀವಿ. ಈ ಥರ ನಿಮಗೆ ಮರಳು ಮಾಡೋಂಥ ಕೆಲಸ ಮಾಡ್ತಾರೆ, ದಯವಿಟ್ಟು ನೀವು ಅವ್ರು ಮರಳಾಗಬೇಡಿ. ನೀವು ಇನ್ನೇನು ಕೆಲವೇ ದಿನಗಳಲ್ಲಿ, ನಿಮಗೆ ಇನ್ನು ಎರಡು ತಿಂಗಳು ನೀವು ಇದ್ದಿದ್ದೆ ಆದರೆ, ಕುಮಾರಣ್ಣರಿಗೆ ಆಗಲೇ ಘೋಷಣೆ ಮಾಡಿ ನಿಮಗೆ ವಸತಿ ಆಶ್ರಯ ಮಾಡಿಕೊಡ್ತೀವಿ, 10 ಲಕ್ಷ ವೆಚ್ಚದಲ್ಲಿ ಒಂದು ಮನೆ ಮಾಡಿಕೊಡ್ತೀವಿ, ನಮ್ಮ ರಾಜ್ಯಕ್ಕೆ 5 ಲಕ್ಷ ಮನೆಗಳನ್ನು ಕಟ್ಕೊಡೋಂಥ ಕೆಲಸ ಮಾಡ್ತೀನಿ ಅಂತ ಕುಮಾರಣ್ಣ ಆಶ್ವಾಸನೆ ಕೊಟ್ಟಿದ್ದಾರೆ. ಅವ್ರು ಮಾತು ಕೊಟ್ಟ ಮೇಲೆ ನಡ್ಕೊತಾರೆ. ಯಾಕಂದರೆ ರೈತರಿಗೆ 25,000 ಕೋಟಿ ಮನ್ನಾ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಇದ್ರೆ ಅದು ಕುಮಾರಣ್ಣರು. ನಿಮಗೆ ಒಂದು ಮನೆ ಕೊಡೋಂಥ ಒಂದು ಶಕ್ತಿ ಅವ್ರಿಗಿಲ್ವ? ದಯವಿಟ್ಟು ಎಲ್ಲ ಮಹಿಳೆಯರು ಕೈ ಮುಗಿತೀವಿ, ಈ ಥರ ಮರಳಾಗೋಂಥ ಕೆಲಸ ಮಾಡಬೇಡಿ. ಮುಂದಿನ ಹೇಳಲ್ಲಿ ಬಚ್ಚೇಗೌಡರನ್ನ ಗೆಲ್ಲಿಸ್ಕೊಡಿ, ಕುಮಾರಣ್ಣ CM ಮಾಡಿ, ನಿಮ್ಗೆ ವಸತಿ ಆಶ್ರಯನ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆ ನಾವೆಲ್ಲ ಸೇರ್ಕೊಂಡು ಮಾಡ್ತೀವಿ ಅಂತೇಳಿ ಈ ಮಾಧ್ಯಮದ ಮುಖಾಂತರ ನಿಮ್ಗೆ ತಿಳಿಸ್ಕೊಡೋಕೆ ಇಷ್ಟಪಡ್ತೀವಿ. ಅಭ್ಯರ್ಥಿ KP ಬಚ್ಚೇಗೌಡ ಮಾತನಾಡಿ, ಸಚಿವ ಸುಧಾಕರ್ ಇಂದು ನಡೆಸಿದ ಸಮಾರಂಭಕ್ಕೆ ಜನರನ್ನ ಕರೆಸಲು ಹಕ್ಕುಪತ್ರ ಕೊಡುವ ಸುಳ್ಳು ಭರವಸೆ ನೀಡಿದ್ದಾರೆ. ಕಾರ್ಯಕ್ರಮಕ್ಕೆ ಹೋಗಿ ಬಂದವರೆಲ್ಲ ಬರೀ ಕೈಲಿ ಮನೆಗೆ ಹೋಗಿದ್ದಾರೆ. ಮೆಡಿಕಲ್ ಕಾಲೇಜು ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ. ಚುನಾವಣೆ ನೀತಿ ಸಂಹಿತೆ ಘೋಷಣೆಯಾಗುತ್ತೆ ಅಂತ ತರಾತುರಿಯಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಎಂದು ಲೇವಡಿ ಮಾಡಿದರು. 10 ವರ್ಷಗಳಿಂದ ಚುನಾವಣಾ ಸಂದರ್ಭದಲ್ಲಿ ತರಾತುರಿಯಿಂದ ಓಪನ್ ಮಾಡ್ತಕ್ಕಂಥದ್ದು. ಕಾಲೇಜ್ ಇನಾಗ್ರೇಷನ್ ಇನ್ನೂ ಹೊರಗಡೆ ಕೆಲಸ ಪೂರ್ತಿ ಆಗಿಲ್ಲ, ನೋಡಿದ್ದೀನಿ. ನೀತಿ ಸಂಹಿತೆ ಬಂದ್ಬಿಡ್ತು ಅಂತೇಳಿ ತರಾತುರಿಯಲ್ಲಿ ಅದು ಮಾಡ್ತಕ್ಕಂಥದ್ದು. ಇವತ್ತು ಸೈಟ್ ಕೊಡ್ತೇವೆ ಅಂತ ಹೇಳಿದ್ರು. ನಾನು ಹಿಂದೆನೇ ಹೇಳಿದ್ದೀನಿ, ಅವ್ರು ಸೈಟ್ ಕೊಟ್ಟರೆ ಅವ್ರು ಕಾಲು ಕಳೆದ ತೋರ್ತೀನಿ, 22,000 ಸೈಟ್ ನೀವೇ ಇಷ್ಟ ಅಂತ ಹೇಳಿದ್ವಿ. ಇವತ್ತು ಪಾಪ ಫಲಾನುಭವಿಗಳಿಗೆ ನಿಮಗೆ ಅದು ಯಾವ ರೀತಿ ಹೇಳಿದ್ರು ಅಂದರೆ, ಚೆಕ್ ಬಂದಿ ಸಮೇತ ಹಕ್ಕುಪತ್ರ ವಿತರಣೆ ಅಂತ ಹೇಳಿದರು. ಚೆಕ್ ಬಂದಿನೂ ಇಲ್ಲ, ಸೈಟೂ ಇಲ್ಲ, ವಿತರಣೆನೂ ಇಲ್ಲ. ಅವರೆಲ್ಲ ಬೈಕೊಂಡು ಬಂದು ನನಗೆ ಈ ಗ್ರಾಮಗಳಲ್ಲಿ ಪ್ರವಾಸ ಮಾಡ್ತೀನಿ ಸಂದರ್ಭದಲ್ಲಿ ಬಸ್ಗಳು ವಾಪಸ್ ಬಂದರು. ಸೈಟ್ ಲಿಚ್ಚಿರಮ್ಮ ಅಂತ ಕೇಳಿದೆ, ಬಾಯಿಗೆ ಬಂದಂಗೆ ಬೈಕೊಂಡ್ರು. ಬೆಳಿಗ್ಗೆ ಕರ್ಕೊಂಡೋಗಿ ಕೂಡ ಹಾಕ್ಕೊಂಡು ಇವಾಗ ಬಿಟ್ಟಿದ್ದಾರೆ, ಸೈಟೂ ಇಲ್ಲ, ಏನೂ ಇಲ್ಲ. ಅವ್ರ ಕಾರ್ಯಕ್ರಮಕ್ಕೆ ಜನ ಬೇಕಿತ್ತು, ಸುಳ್ಳು ಹೇಳಿ ಈ ರೀತಿ ಮಾಡ್ತಿದ್ದಾರೆ. ಇದು ಇವತ್ತಿನದಲ್ಲ, 2013 ಎಲೆಕ್ಷನ್ ನಂತರ 18 ಹೇಳಿದ್ರು, 19 ಹೇಳಿದ್ರು, ಈಗ 23 ಹೇಳ್ತಾ ಇದ್ದಾರೆ. ಎಲ್ಲಿ ಯಾರಿಗೂ ಯಾವ ಸೈಟನ್ನು ಕೊಟ್ಟಿರ್ತಕ್ಕಂಥ ನಿದರ್ಶನ ಇಲ್ಲ. ಎಲ್ಲೋ ಕೆಲವು ಗ್ರಾಮ ಪಂಚಾಯತಿಗಳಲ್ಲಿ ಗ್ರಾಮ ಠಾಣ ಇದ್ದು ಕೆಲವು ಸೈಟ್ಗಳಿದೆ. ಇನ್ನು ಈ ವೇಳೆ ಪಟ್ರೇನಹಳ್ಳಿ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮುನಿಗೌಡ, ಮುಕ್ತ ಮುನಿಯಪ್ಪ, ಸ್ವರೂಪ್ ಬಚ್ಚೇಗೌಡ, ನಳಿನ ವೆಂಕಟೇಶ್ ಹಾಗೂ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ TV, ಚಿಕ್ಕಬಳ್ಳಾಪುರ. ಚಿಂತಾಮಣಿ ತಾಲೂಕಿನ ಕೈವಾರ ಕ್ರಾಸ್ನಲ್ಲಿ BJP ಪಕ್ಷದ ಹೋಬಳಿ ಮಟ್ಟದ ಸಮಾವೇಶ ಸಭೆಯನ್ನು ಸಂಸದ ಎಸ್ ಮುನಿಸ್ವಾಮಿ ಉದ್ಘಾಟಿಸಿ ಮಾತನಾಡಿದರು. ಚಿಂತಾಮಣಿ ತಾಲೂಕಿನ ಕೈವಾರ ಕ್ರಾಸ್ನಲ್ಲಿ BJP ಪಕ್ಷದ ಹೋಬಳಿ ಮಟ್ಟದ ಸಮಾವೇಶ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ಚಿಂತಾಮಣಿಯಲ್ಲಿ ಕೆಲವರು ತಮ್ಮ ಬೆಂಬಲಿಗರ ಮೂಲಕ DCC ಬ್ಯಾಂಕ್ನಿಂದ ಮಹಿಳೆಯರಿಗೆ ಸಾಲ ನೀಡುತ್ತಿದ್ದು, ಸದರಿ ಸಾಲ ತಮ್ಮ ಮನೆಯಿಂದ ತಂದು ಕೊಟ್ಟ ರೀತಿಯಲ್ಲಿ ಮಹಿಳೆಯರಿಗೆ ಬಿಂಬಿಸಿ ಮಹಿಳೆಯರನ್ನ ದಾರಿ ತಪ್ಪಿಸುತ್ತಿದ್ದಾರೆ. ಮಹಿಳೆಯರು ಅದನ್ನು ಗಮನಿಸಿ DCC ಬ್ಯಾಂಕ್ನಿಂದ ನೀಡುವ ಸಾಲ ಕೇಂದ್ರದ ನಬಾರ್ಡ್ ಮತ್ತು ರಾಜ್ಯದ ಅಪೆಕ್ಸ್ ಬ್ಯಾಂಕ್ನಿಂದ ನೀಡುತ್ತಿರುವ ಸಾಲವಾಗಿದೆ ವಿನಃ ಯಾರಪ್ಪನ ಸ್ವತ್ತು ಅಲ್ಲವೆಂದು ಪರೋಕ್ಷವಾಗಿ ಮಾಜಿ ಶಾಸಕ MC ಸುಧಾಕರ್ ವಿರುದ್ಧ ಕಿಡಿಕಾರಿದರು. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಈ ತರ ಎಲ್ಲ ಕಾನೂನೇ ಆಡ್ತಾ ಬಂದ್ರೆ ಈ ದೇಶದ ಬದುಕು ಏನ್ ಮಾಡಿದ್ರಿ ನೀವು? ಚಿಂತಾಮಣಿಗೆ ಏನ್ ಮಾಡಿದ್ರೆ? ಚಿಕ್ಕಬಳ್ಳಾಪುರಕ್ಕೆ ಏನ್ ಮಾಡಿದ್ರು? ಚಿಕ್ಕಬಳ್ಳಾಪುರ ಮೆಡಿಕಲ್ ಕಾಲೇಜ್ ಕಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ, ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ. ಇವತ್ತೇನು ಆಳ್ನೇರಿ ಇದೆ ಚಿಕ್ಕಬಳ್ಳಾಪುರದಲ್ಲೂ, ಆ ಆಳ್ನೇರಿ ಕಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಯಡಿಯೂರಪ್ಪ ಸರ್ಕಾರ, ಬೊಮ್ಮಾಯಿ ಸರ್ಕಾರ ಇಟ್ಕೊಂಡಿರ್ತಕ್ಕಂಥದ್ದು. ಇವತ್ತು ಏನು ನಮ್ಮ DCC ಬ್ಯಾಂಕಿಂದ ಲೋನ್ ಕೊಡ್ತಾ ಇದ್ದೀರಿ, ನಮ್ಮ ಮನೆಯಿಂದ ಕೊಡ್ತಾ ಇದ್ರಿ, ಅವ್ರ ಅಪ್ಪನ ಮನೆಯಿಂದ ಅಂತ ಏನು ಕೊಡ್ತಾ ಇಲ್ಲ. ಕೇಂದ್ರ ಸರ್ಕಾರದ ನಬಾರ್ಡಿಂದ ಕೊಡ್ತಾ ಇರ್ತಕ್ಕಂಥ ಹಣ, ರಾಜ್ಯ ಸರ್ಕಾರದ ಅಪೆಕ್ಸ್ ಬ್ಯಾಂಕಿಂದ ಕೊಡ್ತಾ ಇರ್ತಕ್ಕಂಥ ಹಣ ನಾವು ಕೊಡ್ತಾ ಇದ್ರೆ ಅಂತ ಹೇಳಿ ಪೊಂಗಲ್ ಕಾಸಿಗೆ ಹಾಕ್ತಾರೆ. ಇವ್ರು ಡ್ರಾಮಗಳು ಆಡ್ತಾ ಇದಾರೆ. ಬಂದಲ್ಲ ಯಾರು ತಂದೆ ಮನೆಯಿಂದ ತಂದಿರ್ತಕ್ಕಂಥ ಹಣ ಅಲ್ಲ, ಅದು ಸರ್ಕಾರದ ಹಣ. ನಮ್ಮ ಹೆಣ್ಮಕ್ಳು ಏನಿದ್ದಾರೆ, ಸ್ತ್ರೀಶಕ್ತಿ ಸಂಘಗಳವರು, ಇವರೆಲ್ಲ ಅವ್ರ ಕಾಲ ಮೇಲೆ ಅವ್ರು ಕುತ್ಕೊಬೇಕು, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಬೇಕು. ಯಾವ್ದಾದ್ರು ಹಸು ಸಾಕಾಣಿಕೆ, ಕೋಳಿ ಸಾಕಾಣಿಕೆ,
ಇನ್ನು ಈ ವೇಳೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ದೇವನಹಳ್ಳಿ ಗೋಪಿ ಮಾತನಾಡಿ, ನಾನು ಮಂತ್ರಿಗಳು ಆಗಬೇಕೆಂದು ಕುಮಾರಸ್ವಾಮಿ ಹಿಂದೆ ಸುತ್ತಾಡಿಕೊಂಡು ಇದ್ದರು. ಮೊದಲು ಅವರಿಗೆ ಅಭಿವೃದ್ಧಿ ಬಗ್ಗೆ ಗೊತ್ತೇ ಇಲ್ಲ. ಅನುದಾನ ಎಲ್ಲಿ ತರಬೇಕು, ಏನು ಮಾಡಬೇಕೆಂದು ಶಾಸಕರಿಗೆ ಗೊತ್ತಿಲ್ಲ ಎಂದು ಶಾಸಕ ಜೆಕೆ ಕೃಷ್ಣಾರೆಡ್ಡಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಸಭಾಪತಿಗಳಾದವರು 600 ಕೋಟಿ ತಗೊಂಡೋಗಿ ಶ್ರೀನಿವಾಸಪುರ ಡೆವಲಪ್ಮೆಂಟ್ ಮಾಡಕ್ ಹೋಗ್ತಾರೆ. ಉಪಸಭಾಪತಿಗಳಾಗಿದ್ದವರು ಆರಾಮಾಗಿ ಮೋಜು ಮಸ್ತಿಯಲ್ಲಿ ಇದ್ದಾರೆ. ಅವ್ರಿಗೇನೇ ಬೇಕಾಗಿಲ್ಲ, ನನಗೆ ಮಿನಿಸ್ಟರ್ ಕೊಡಿಲ್ಲ, ನಮ್ಗೇನೇ ಬೇಕಾಗಿಲ್ಲ, ಕುಮಾರಸ್ವಾಮಿ ಕೊಡಿಲ್ಲ ಅಂತ ಕಾಲನೇ ಕಂಡ್ರು. ಈ ತರ ಅವ್ರಿಗೆ ಗೊತ್ತಿಲ್ಲ, ಅವ್ರು ಮಾಡ್ತಾ ಇದಾರೆ, ಗೊತ್ತಿದ್ದು ಜನ ಮೊಳ್ಳೋತಾ ಇದಾರೆ. ಜನಗಳಿಗೆ ನಾವು ಅವತ್ತು ಎಲೆಕ್ಷನ್ ದಿವಸ ಏನೋ ಮಾಡೋಣ ಅಂತ ಜನಗಳ ಹತ್ರ ತಪ್ಪು ಮಾಹಿತಿಗಳು ಅವ್ರು ಕೊಡ್ತಾ ಇದಾರೆ. ನಾವು ಯಾರನ್ನು ಸೋಲ್ಸಕ್ಕೂ ಯಾರನ್ನು ಗೆಲ್ಸಕ್ಕೂ ಬಂದಿಲ್ಲ. ನಮ್ಮ ಬಿಜೆಪಿ ಪಕ್ಷ ಮಹೇಶಣ್ಣ ಇಲ್ದಂಗೆ 4 ಕಿಲಕ್ಕೆ ಬಂದಿರುವಂತ ಪಕ್ಷ. ನನ್ನೊಂದು ಒಂದು ಸಂಸದರು ಆಗೋದು 25 ಜನ ಸಂಸದರು ಗೆದ್ದಿರುವಂತ ಕರ್ನಾಟಕ ಇದು. ಆಮೇಲೆ ಎಲೆಕ್ಷನ್ ಬರ್ತಾ ಇದೆ, ಎಂಪಿ ಎಲೆಕ್ಷನ್, ಎಂಎಲ್ಎ ಎಲೆಕ್ಷನ್. 25 ಜನ ಎಂಪಿಗಳನ್ನ ಕರ್ನಾಟಕದಲ್ಲಿ ಗೆಲ್ಸ್ಕೊಟ್ಟಿದ್ದಾರೆ. 26 ಸೀಟ್ ಇರೋದ್ರಲ್ಲಿ 25 ಸೀಟ್ ಬಂದಿದೆ. ನೀವು ಅರ್ಥ ಮಾಡ್ಕೊಳ್ಳಿ. ಇವತ್ತು ಅದರಲ್ಲೇ 28 ಇರೋದು, ಅದರಲ್ಲಿ 25 ಸೀಟ್ ನಮ್ಗೆ ಬಂದಿರೋದು. ಅದರಿಂದ ನೀವು ಜನತಾ ಪಾರ್ಟಿಗೆ ನಾನಾ ಅಂಗಗಳನ್ನು ಯೋಚನೆ ಮಾಡಬೇಕು. ನಿಮ್ಮ ಮಕ್ಕಳು ವಿದೇಶಗಳಲ್ಲಿ ಓದಬೇಕು, ನಿಮ್ಮ ಮಕ್ಕಳು ವ್ಯಾಸಂಗಗಳು ಮಾಡಬೇಕು, ನಿಮ್ಮ ಮಕ್ಕಳು ಯಾವುದೇ ದೇಶಕ್ಕೆ ಹೋಗ್ಬೇಕು ಅಂದ್ರೆ, ಇವತ್ತು ನಮ್ಮ ನರೇಂದ್ರ ಮೋದಿ ಅವರು ಇದಾರೆ ಅಂದ್ರೆ ಆ ದೇಶದಲ್ಲಿ ನಮ್ಮ ಮಕ್ಕಳು. ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಸತ್ಯನಾರಾಯಣ ಮಹೇಶ್, ವಾಣಿ ಕೃಷ್ಣಾರೆಡ್ಡಿ, ಪ್ರತಾಪ್ ಲಕ್ಕಣ್ಣ, ಎಲ್ಲಾ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು. ಪಾನ್ ಕಾರ್ಡ್ ಹಾಗೂ ಆಧಾರ್ ಲಿಂಕ್ ಮಾಡುವ ಅವಧಿಯನ್ನು ಹಣಕಾಸು ಇಲಾಖೆ ವಿಸ್ತರಣೆ ಮಾಡಿದ್ದು, ಜೂನ್ 30ರ ಒಳಗಾಗಿ ಆಧಾರ್ ಹಾಗೂ ಪಾನ್ ಕಾರ್ಡ್ ಲಿಂಕ್ ಮಾಡುವಂತೆ ತಿಳಿಸಲಾಗಿದೆ. ಪಾನ್ ಕಾರ್ಡ್ ಅನ್ನು ಆಧಾರ್ ಕಾರ್ಡ್ನೊಂದಿಗೆ ಲಿಂಕ್ ಮಾಡುವ ಗಡುವನ್ನು 2023ರ ಜೂನ್ 30ರವರೆಗೆ ವಿಸ್ತರಿಸಲಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಮಂಗಳವಾರ ಹೊರಡಿಸಲಾದ ಪ್ರಕಟಣೆಯಲ್ಲಿ ಈ ಮಾಹಿತಿ ನೀಡಿದ್ದು, ಪ್ರಸ್ತುತ ಇರುವ ಗಡುವು ಮಾರ್ಚ್ 31ಕ್ಕೆ ಅಂತ್ಯಗೊಳ್ಳಲಿದೆ. ಆದರೆ ಇನ್ನು ಸಾಕಷ್ಟು ಜನರು ಪಾನ್ ಕಾರ್ಡ್ ಜೊತೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಲ್ಲ, ಹಾಗಾಗಿ ಈ ನಿರ್ಧಾರ ಮಾಡಲಾಗಿದೆ. ಆಧಾರ್ ಕಾರ್ಡ್ನೊಂದಿಗೆ ಲಿಂಕ್ ಮಾಡದ ಪಾನ್ ಕಾರ್ಡ್ಗಳು ಜುಲೈ 1ರಿಂದ ನಿಷ್ಕ್ರಿಯಗೊಳ್ಳುತ್ತವೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಅಂತಹ ಪಾನ್ಗಳ ವಿರುದ್ಧ ಯಾವುದೇ ಮರುಪಾವತಿಯನ್ನು ಮಾಡಲಾಗುವುದಿಲ್ಲ. ಪಾನ್ ನಿಷ್ಕ್ರಿಯವಾಗಿರುವ ಅವಧಿಗೆ ಅಂತಹ ಮರುಪಾವತಿಗೆ ಬಡ್ಡಿಯನ್ನ ಪಾವತಿಸಲಾಗುವುದಿಲ್ಲ ಮತ್ತು ಟಿಡಿಎಸ್ ಮತ್ತು ಟಿಸಿಎಸ್ ಅನ್ನು ಹೆಚ್ಚಿನ ದರದಲ್ಲಿ ಕಡಿತಗೊಳಿಸಲಾಗುತ್ತದೆ ಎಂದು ಹಣಕಾಸು ಇಲಾಖೆ ತಿಳಿಸಿದೆ. ಆದಾಯ ತೆರಿಗೆ ಇಲಾಖೆಯ ವೆಬ್ಸೈಟ್ಗೆ ಭೇಟಿ ನೀಡಿ 1,000 ರೂಪಾಯಿ ಶುಲ್ಕವನ್ನ ಪಾವತಿಸುವ ಮೂಲಕ ಪಾನ್ ಮತ್ತು ಆಧಾರ್ ಲಿಂಕ್ ಮಾಡುವುದನ್ನು ಪೂರ್ಣ ಮಾಡಬಹುದಾಗಿದೆ. ಅಧಿಕೃತ ಮಾಹಿತಿಯ ಪ್ರಕಾರ ಇಲ್ಲಿಯವರೆಗೂ 51 ಕೋಟಿಗೂ ಹೆಚ್ಚು ಪಾನ್ ಕಾರ್ಡ್ಗಳು ಈಗಾಗಲೇ ಆಧಾರ್ನೊಂದಿಗೆ ಲಿಂಕ್ ಮಾಡಲಾಗಿದ್ದು, ಕಳೆದ ವಾರ ವಿರೋಧ ಪಕ್ಷದ ನಾಯಕರು ಪಾನ್ ಆಧಾರ್ ಲಿಂಕ್ ಮಾಡುವ ಗಡುವನ್ನು ವಿಸ್ತರಿಸಲು ಮತ್ತು 1,000 ರೂಪಾಯಿಗಳ ಶುಲ್ಕವನ್ನು ಮನ್ನಾ ಮಾಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ದರು. ಜೂನ್ 30ರ ಗಡುವು ಕೂಡ ತಪ್ಪಿಹೋದಲ್ಲಿ ಪಾನ್ ಕಾರ್ಡ್ ನಿಷ್ಕ್ರಿಯವಾಗಲಿದೆ. ಆದರೆ ಅನಂತರದ 30 ದಿನಗಳಲ್ಲಿ ಇದನ್ನು ಸಕ್ರಿಯಗೊಳಿಸಿಕೊಳ್ಳಬಹುದು. 1,000 ರೂಪಾಯಿ ಶುಲ್ಕವನ್ನು ಪಾವತಿಸಿ ನಿಗದಿತ ಪ್ರಾಧಿಕಾರಕ್ಕೆ ಆಧಾರ್ ಅನ್ನು ತಿಳಿಸಿ ಲಿಂಕ್ ಮಾಡಬಹುದು ಎಂದು ಹಣಕಾಸು ಸಚಿವಾಲಯವು ತಿಳಿಸಿದೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.